ಏನ್ ಮಾಡ್ತಿರ್ತೀಯ? ನನ್ ಜೊತೆ ಪಾನಿಪುರಿ ಈಟ್ ಮಾಡ್ತಾ ಟೈಮ್ ಪಾಸ್ ಮಾಡ್ತಾ ಇರ್ತಾನೆ. ಸ್ವಲ್ಪ ಮಾಡ್ಕೊಂಡಿರ್ತೀಯ. ಲೈಫ್ ಅಲ್ಲಿ ಸೆಟ್ಲ್ ಆಗೋ ಏಜ್ ಇದು. ಕೋಟಿ ಕೋಟಿಗಳಲ್ಲಿ ಮಾತಾಡ್ಬೇಕು. ನೀನು 50 ಲಕ್ಷ ರೆಡಿ ಮಾಡ್ಕೊಳಪ್ಪ, ವರ್ಷಕ್ಕೆ 1 ಕೋಟಿ ದುಡಿತ. ಅವನು ಇವಾಗ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಿದ್ದಾನೆ. ಅವನ ಜೊತೆ ಪಾರ್ಟ್ನರ್ ಆಗಿ ನಾನು ಕೆಲಸ ಶುರು ಮಾಡೋಣ ಅಂತ. ಅಪ್ಪ ಏ ಸುಮ್ನೆ ಇರಪ್ಪ, ತೆಗ್ಯಪ್ಪ ಅದನ್ನ, ಹೋಗ್ಲಿ ಅಂತ ತಕೊಂತೀನಿ. ಈ ಮನೇಲಿ ನನಗೆ ಬೆಲೆನೇ ಇಲ್ಲ, ಏನ್ ಕೇಳಿದ್ರು ಇಲ್ಲ ಇಲ್ಲ ಇಲ್ಲ. ಬ್ರೈನ್ ಎಲ್ಲ ಕೊಳ್ ತಗೋತೆ. ಏನೇ ಮಾತಾಡ್ತಿದ್ಯಾ? ಏನೂ ಇಲ್ಲ, ಕಮ್ ಮಾಡು, ಪಾನಿಪುರಿ ಇಟ್ ಮಾಡ್ಕೊ. ಮೇಡಮ್ ಬೇಡ ಕಣೆ, ಪಾಂಡು ಅಂಕಲ್ಗೆ ಕಾಲ್ ಮಾಡಿ ಮನಿ ಆಸ್ಕ್ ಮಾಡೋಣ ಹಿಂಗೆ. ಲೇ ಇದೆಲ್ಲ ಹಳೆ ಐಡಿಯಾ ಕಣೆ, ಆದ್ರೂ ಈಗ ನಮ್ಗಿರೋ ಅರ್ಜೆಂಟ್ ರಿಕ್ವೈರ್ಮೆಂಟ್ ಗೆ ಇದೆ ಒಳ್ಳೆ ಐಡಿಯಾ. ನಮ್ದು ಅದೇ ಕೆಲ್ಸನೆ, ಎಲ್ಲಾ ಸೀರಿಯಲ್ಗಳಲ್ಲೂ ಕ್ಯಾರೆಕ್ಟರ್ಗಳನ್ನ ನಾವೇ ಕಿಡ್ನಾಪ್ ಮಾಡೋದು. ಏ ಇಲ್ಲ ಇಲ್ಲ, ಇದೆಲ್ಲ ಬರೀ ಆಕ್ಟಿಂಗ್ ಅಷ್ಟೇ, ವಿಷಯ ನಮ್ ನಮ್ಮಲ್ಲೇ ಇರುತ್ತೆ. ಟಾಪ್ ಸೀಕ್ರೆಟ್, ನೋ ಪೊಲೀಸ್ ಎಂಟ್ರಿ. ನನ್ ಫೋನ್ ಅಲ್ಲಿ ಯಾಕೆ ಕಾಲ್ ಮಾಡ್ತೀರಾ? ಕರೆನ್ಸಿ ಎಲ್ಲ ಹೋಗಲ್ವಾ? ನಿಮ್ ಜೊತೆ ಮಾಡ್ರಿ. ಬಾರಿ ಇದ್ದಿ ಅಮ್ಮ ನೀನು. ಏನು ಎಷ್ಟೊತ್ತು ಮಾಡಿ ಫೋನ್? ಆಕ್ಷನ್ ಹೇಳಪ್ಪ, ಮಾಡ್ತೀನಿ. ಮೇಡಮ್ ಇವ್ರಿಬ್ರು ಟಿವಿ ಸೀರಿಯಲ್ ಕಿಡ್ನಾಪರ್ಸ್, ಇವ್ರಿಗೆ ಆಕ್ಷನ್ ಹೇಳಿಲ್ಲ ಅಂದ್ರೆ ಬಾಯಲ್ಲಿ ಡೈಲಾಗೇ ಬರಲ್ಲ. ಓಕೆ ಓಕೆ, ಲೈಟ್ಸ್ ಕ್ಯಾಮರಾ ಆಕ್ಷನ್. ಕೆಲವೊಂದ್ಸರಿ ಸೆಕೆಂಡ್ ಟೇಕ್ ಥರ್ಡ್ ಟೇಕ್ ಎಲ್ಲ ತಾಂತೀವಿ ನಾವು, ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡ್ ನೀವು ಸೇರ್ಸ್ ಹೇಳು. 25+25 50. ಮಗ ಏನಾಯ್ತು, ಯಾಕೆ ಸೀರಿಯಸ್ ಆಗಿದ್ದೀರಾ? ಅಯ್ಯೋ ಶ್ರೀಹರಿನ ಕಿಡ್ನಾಪ್ ಮಾಡಿದಾರೆ ಕಣಮ್ಮ, ಏನೇನೋ ಹುಚ್ಚುಚ ಮಾತಾಡ್ತಾ ಇದಾರೆ. ಅಪ್ಪ ಹಾಗಾದ್ರೆ ಪೊಲೀಸ್ ಕಾಸ್ಟ್ಯೂಮ್ ನಾನು ರೆಡಿ ಮಾಡ್ತೇನೆ. ಪೊಲೀಸ್ನವರ ಐಡಿಯಾ ಕೊಟ್ಮೇಲೆ ನಾವು ಆಕ್ಟಿಂಗ್ ರೆಡಿ ಆಗೋಣ. ನಾನ್ ಪಾಂಡುರಂಗ ಆಗಿ ಕಾಸ್ಟ್ಯೂಮ್ ಚೇಂಜ್ ಮಾಡ್ಕೊಂಡು ಹೋಗ್ತೀನಿ, ನೀವು ನನ್ ಕೂಗಿದ್ನೇ ಬಂದ್ಬಿಡಿ. ಸಖತ್ತಾಗಿರತ್ತಪ್ಪ, ನಡೀರಿ ನಡೀರಿ. ಈ ಚಾರ್ಲಿ ಚಾಪ್ಲಿನ್ ವೇಷ ಹಾಕೊಳ್ಳೋ ಬದಲು ಹಾಗೆ ಬಂದಿದ್ರೆ ಶ್ರೀಹರಿನ ಆರಾಮ ಬಿಡಿಸಬಹುದಾಗಿತ್ತಲ್ಲ. ಅವ್ರ ಹೊಟ್ಟೆ ಮೇಲೆ ಯಾಕೆ ಹೊಡಿತೀಯ ನೀನು? ಅವರು ಸೀರಿಯಲ್ ಆರ್ಟಿಸ್ಟ್, ಕಾಸ್ಟ್ಯೂಮ್ ಸಂಗಿದ್ರು ರೆಡಿ ಇದೆ. ನಡೀರಿ ನಡೀರಿ ನಡೀರಿ. ಫಸ್ಟ್ ಕಟ್ ಬಿಚ್ಚು. ನಾನೇನೋ ಲೈಫ್ ಅಲ್ಲಿ ಸೆಟ್ಲ್ ಆಗ್ಬೋದು ಅನ್ನೋ ದುರಾಸಲ್ಲಿ ಇವ್ನ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು ಪಾರ್ಟ್ನರ್ ಆಗಕ್ಕೆ ಹೊರಟಿದ್ದೆ. ನನ್ಗೇನ್ ಗೊತ್ತಿತ್ತು ಇವ್ನಿಂತ ಇರ್ರೆಸ್ಪಾನ್ಸಿಬಲ್ ಇಡಿಯಟ್ ಅಂತ.